ನಾನು ಈಗೂ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಜನನು ಓಟ್ ಕೊಡೋದು ಬೇಡ ಶಾಸಕರು ಬೇಡ ಗೆಲ್ಲೋದು ಬೇಡ ಕೇಂದ್ರ ನಾಯಕರ ಆಶೀರ್ವಾದ ಮಾಡೋದು ಬೇಡ ನಾನೇ ಸರ್ವಾಧಿಕಾರಿ ನಾನೇ ಮುಖ್ಯಮಂತ್ರಿ ಈಗಲೂ ಮತ್ತೆ ಚುನಾವಣೆ ಆದಮೇಲೆ ಮುಂದಿನ ಮುಖ್ಯಮಂತ್ರಿ ನಾನೇ ಮೋಸ್ಟ್ಲಿ ಇಡೀ ದೇಶದಲ್ಲಿ ಈ ರೀತಿ ಹೇಳಿಕೆ ಯಾರೂ ಕೊಟ್ಟಿರಲಿಕ್ಕಿಲ್ಲ ಅವರೊಬ್ಬರೇ ಅವ್ರದ್ದು ಮುಗಿತೀಗ ಈಗ ಯಡಿಯೂರಪ್ಪ ಸುದ್ದಿ ಬಂದಾರೆ ಮುಖ್ಯಮಂತ್ರಿ ಬದಲಾವಣೆ ನನ್ನ ಕೇಂದ್ರದಿಂದ ಬಂದಿದೆ ಇಷ್ಟು ಹುಚ್ಚು ಹೇಳಿಕೆಗಳು ಕೊಡೋದಿದೆಯಲ್ಲ ಇದು ಅರ್ಥವೇ ಇಲ್ಲ ಇದಕ್ಕೆ ರಾಜಕೀಯದಲ್ಲಿ ಸೋತ ನಂತರ ಒಂದು ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ಕೊಂಡಿರಬೇಕು ನಮಗೆ ತಿದ್ದಬೇಕು ಅನೇಕ ಶಾಸಕರು ಮಂತ್ರಿಗಳಾಗಿದ್ದಾರೆ ಹೊಸಬರಿದ್ದಾರೆ ಎಲ್ಲ ಹಳಬರು ಇದ್ದಾರೆ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ತಿದ್ದಬೇಕು ಅದು ಒಂದು ವಿರೋಧ ಪಕ್ಷ ನಾಯಕ ರಾಜ್ಯಕ್ಕೆ ಮಾಡಬೇಕಾದಂಥ ಒಂದು ಒಳ್ಳೆ ಕೆಲಸ ಅದು ಬಿಟ್ಟರವರು ಯಡಿಯೂರಪ್ಪನ ಬದಲಾವಣೆ ಮಾಡ್ತಾರೆ ನನಗೆ ಎಲ್ಲಿಂದ ಬಂದು ಅದು ಯಾವಾಗ ಹೇಳಿದ್ದು ಈ ಚುನಾವಣೆ ಫಲಿತಾಂಶ ಬಂದು ಮಾರನೇ ದಿನವೇ ಅಲ್ವಾ ಬರೀ ಟೆಲಿಗ್ರಾಮ್ ಬಂದಿತ್ತು ಅಂತ ಅದೇಪ್ಪ ಅಲ್ಲಿಂದ ಟೆಲಿಗ್ರಾಮ್ ಬಂದಿದೆ ಅವ್ರಿಗೋಸ್ಕರ ಟೆಲಿಗ್ರಾಮ್ ಬಂದಿರ್ಬೋದು ಇಲ್ಲ ಅಲ್ವಾ ಟೆಲಿಗ್ರಾಮೇ ಬಂದಿರುತ್ತೆ ಅವ್ರಿಗೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ನಮ್ಮ ಪಕ್ಷದಲ್ಲಿ ನಡೀತಾರಂತ ಬೆಳವಣಿಗೆಗಳ ಬಗ್ಗೆ ನಾವು ಹೇಳೋದ್ರು ಇದ್ದಾರೆ ಏನು ತಪ್ಪಿದೆ ತಿದ್ಕೊಳ್ಳೋದಕ್ಕೆ ತಿದ್ದುಕೊಳ್ಳಿ ಅಂತ ಹೇಳೋದಕ್ಕೆ ಖಂಡಿತ ನೀವು ಹೇಳ್ತೀವಿ ಅನೇಕ ಉದಾಹರಣೆಗಳು ಕೊಡ್ಬೋದು ನಮ್ಮ ಪಕ್ಷದ ನಮ್ಮ ಸರ್ಕಾರದಲ್ಲಿ ಹಿಂಗೆ ಹಿಂಗೆ ಆಗಬೇಕು ಅನ್ನೋದ್ರ ಬಗ್ಗೆ ಬೇಕಾದಷ್ಟು ನಿಮ್ಮ ಹತ್ರನೂ ಉದಾಹರಣೆಗಳಿವೆ ಆದರೆ ಅದನ್ನು ನಾನು ತಿದ್ಕೊಳ್ಳೋದ್ರ ದಿಕ್ತೀನಿ ದಿಕ್ಕಲ್ಲಿ ಇವರು ಮುಖ್ಯಮಂತ್ರಿ ಬದಲಾವಣೆ ನನಗೆ ದೆಹಲಿ ಮೂಲಗಳಿಂದ ಬಂದ್ಬಿಟ್ಟಿದೆ ನಾಳೆನೇ ಆಗ್ಬಿಡುತ್ತೆ ಹೇಳ್ತಿದ್ಯಲ್ಲ ಅದು ಅವ್ರಿಗೆ ಕೇಳಿದ್ರು ಸ್ಮೆಲ್ ಕೆಟ್ಟ ಸ್ಮೆಲ್ ಅವ್ರದ್ದು ಚರ್ಚೆಗಳು ಬರ್ಬೋದು ಇನ್ನು ಯಾವುದು ಅಂತಿಮ ಸ್ಟೇಜಿಗೆ ಹೋಗಿಲ್ಲ ಯಾಕೆಂತಂದ್ರೆ ಇವತ್ತು ನೋಡಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ಚುನಾವಣೆ ಬಂದರೂ ಕೂಡ ಚುನಾವಣೆ ಅಂದ ತಕ್ಷಣ BJP ಗೆಲುವು ಅನ್ನೋಂಥ ಒಂದು ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಇದೆ ಹಾಗಾಗಿ ಚುನಾವಣೆ ಅಂತಿದ್ದಾಗೇನೆ ಕಾಂಗ್ರೆಸ್ನವರಿಗೆ ಒಂದು ರೀತಿಯ ಚಳಿ ಜ್ವರ ಬರಂಗೆ ಆಗ್ಬಿಡುತ್ತೆ ಯಾಕಪ್ಪ ಬಂತು ಚುನಾವಣೆ ಅಂತ ಯಾಕಂದರೆ ಅವರು ಎಲ್ಲ ಪ್ರಯತ್ನವನ್ನು ನಡೆಸ್ತಾರೆ ಅಂತಂದರೂ ಕೂಡ ಅವರಲ್ಲಿ ಎರಡು ಮೂರು ಗುಂಪುಗಳಿದೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ರಾಜಕೀಯ ಪ್ರಸ್ತಾಪ ಹೆಚ್ಚು ಹೇಳಕ್ಕೆ ಹೋಗಲ್ಲ ಅವ್ರ ಪಕ್ಷದ ವಿಚಾರ ಅವರಿಗೆ ಆದರೆ ಭಾರತೀಯ ಜನತಾ ಪಾರ್ಟಿ ಏಕತೆಯಿಂದ ನಾವು ಪ್ರಯತ್ನ ನಡೆಸ್ತಾ ಇದ್ದೀವಿ ಜನನೂ ನಮ್ಮ ಜೊತೆಗಿದ್ದಾರೆ ಸಂಘಟನೆನೂ ಚೆನ್ನಾಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂಘಟ ಕಾರ್ಯಕರ್ತರ ಶಕ್ತಿ ಮೇಲೇ ಎಲ್ಲ ಚುನಾವಣೆಯನ್ನು ನಾವು ಗೆಲ್ಲಬೇಕು ಅನ್ನೋಂಥ ಪ್ರಯತ್ನವನ್ನು ಗಂಟಾಗಿ ಉಳಿತಾ ಇದೆ ಭಿನ್ನರು ಮತ್ತೆ ರಾತ್ರಿ ಸಭೆ ಮಾಡಿದ್ದಾರೆ ಈ ಹಿಂದೆ ಏನು ಕಾಂಗ್ರೆಸ್ JDS ನಿಂದ ಬಂದು BJP ಅವರೆಲ್ಲರೂ ಮತ್ತೆ ಪ್ರತ್ಯೇಕ ಸಭೆ ಮಾಡಿದ್ದಾರೆ ಎಲ್ಲಿ ಮತ್ತೆ ಭಿನ್ನ ಮತ ನೋಡಿ ತುಂಬಾ ಸ್ಪಷ್ಟ ರಾಜ್ಯ ಜನ ಏನು ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ನೀವು ಆಡಳಿತ ಮಾಡ್ರಿ ಅಂತಂದ್ರು ಓಟ್ ಕೊಟ್ರು ಬಹುಮತ ಕೊಟ್ರ ಬಹುಮತ ಕೊಡಲಿಲ್ಲ ಬಹುಮತ ಕೊಡಲಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇತ್ತು ಅವರೆಲ್ಲ ಅತೃಪ್ತಿ ಇತ್ತು ಹಾಗಾಗಿ ಅನೇಕರು ಕಾಂಗ್ರೆಸ್ನವರು JDS ಆ ಒಂದು ಪಕ್ಷಗಳನ್ನು ಬಿಟ್ಟು ಹೊರಗಡೆ ಬಂದರು ಬರುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ನಾಯಕರ ಜೊತೆಗೆ ರಾಷ್ಟ್ರ ನಾಯಕರ ಜೊತೆಗೆ ಚರ್ಚೆನೂ ಮಾಡಿದ್ರು ನಾವು ನಿಮ್ಗೆ ಸೀಟು ಕೊಡಬೇಕು ಗೆದ್ದ ನಂತರ ನಮಗೆ ಮಂತ್ರಿನೂ ಮಾಡಬೇಕು ಅಂತ ಇಲ್ಲಾಂದ್ರೆ ಸರ್ಕಾರ ಬರ್ತಿರಲಿಲ್ಲ ನಾನಿಲ್ಲಿ ಯಾವ ಮುಚ್ಚು ಮರ ಇಲ್ಲದೆ ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ಸು JDS ಅವ್ರು ತೋರೆದು ಬಂದಂಥವ್ರು ಅವ್ರ ತ್ಯಾಗನ ಋಣ ತೀರಿಸಬೇಕಿತ್ತು ನಾವು ಅವ್ರಿಗಾಗಿ ಮಂತ್ರಿ ಮಾಡಲೇಬೇಕು ಇದರಲ್ಲೇನು ಅನುಮಾನ ಇಲ್ಲ ಮಾಡಲೇಬೇಕು ಮಾಡಿದ್ದೀವಿ ಇವಾಗಿನ ತನಕನೂ ಕೂಡ ಯಾರ್ಯಾರಿಗೂ ಕೊಡ್ ಮಾಡಬೇಕು ಅದಷ್ಟು ಸಾಕಷ್ಟು ಮಾಡಿದ್ದೀವಿ ಅದರಲ್ಲಿ ಏನು ಗೊಂದಲ ಇಲ್ಲ ಈ ಉಳಿದಂಥ ಸೀಟ್ ಕಡಿಮೆ ಸ್ವಾಭಾವಿಕವಾಗಿ MLAಗಳಾದಂಥವ್ರು ಸೀನಿಯರ್ಸ್ ಇರ್ತಾರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ ನಾನು ಅನೇಕ ವರ್ಷಗಳಿಂದ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅನ್ನೋರು ಇರ್ತಾರೆ ಹಾಗಾಗಿ ನನಗೂ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಅವರು ಕೇಳ್ತಾ ಇದ್ದಾರೆ ಮತ್ತು ಯಾರ್ಯಾರು ಕಾಂಗ್ರೆಸ್ JDS ಬಿಟ್ಟು ಬಂದು ಮತ್ತೆ ಗೆದ್ದಿದ್ದಾರೆ ಮತ್ತು ಗೆಲ್ಲೋರು ಇದ್ದಾರೆ ನಮಗೂ ಕೊಡು ಅಂತ ಕೇಳ್ತಾರೆ ಇರೋ ಮಂತ್ರಿ ಸ್ಥಾನ ಕಡಿಮೆ ಅಪೇಕ್ಷಿತರು ಜಾಸ್ತಿ ಇದು ರಾಜಕಾರಣ ಇದು ಯಾವನು ಯಾರು ಸನ್ಯಾಸಿಗಳಲ್ಲ ನೋಡಿ ಅದಕ್ಕೆ ನಾನು ಹೇಳ್ತಿರೋದು ರೇಣುಕಾಚಾರ್ಯ ಮತ್ತೆ ಆಮೇಲೆ ಹೇಳಿದ್ದಾರೆ ಮೊದಲನೇ ಸರಿ ನೀವು ಹೇಳಿದಂಗೆ ಹೇಳಿದಾರೆ ನಾನು TV ನೋಡಿದೆ ಆಮೇಲೆ ಹೇಳಿದ್ರು ನಾನು ಆ ಉದ್ದೇಶದಲ್ಲಿ ಹೇಳಿದನಲ್ಲ ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ ಬಂದಿದ್ದಾರೆ ಅವ್ರಿಗೆ ಕೊಡಬಾರ್ದು ನಾನೇನು ಹೇಳಿಲ್ಲ ಅನ್ನೋಂತ ಮಾತು ಹೇಳಿದ್ದಾರೆ ಇಲ್ಲಿ ಪ್ರಶ್ನೆ ಒಂದು ರೇಣುಕಾಚಾರ್ಯ ಒಬ್ಬರೇನು ಹೇಳ್ತಾರೆ ಅವರು ಹಳೆ ನಮ್ಮ ಶಾಸಕರೇ ಇದ್ರಾಗೆ ನನ್ನ ಮನ ಇಲ್ಲ ಇನ್ನು ಅವರು ಮಂತ್ರಿನೂ ಆದವರು ಅನೇಕರು ಇದ್ದಾರೆ ಒಬ್ಬೊಬ್ಬರು ಈಶ್ವರಪ್ಪ ಏನೋ ಹೇಳ್ತಾರೆ ಅದೇ ಪಕ್ಷ ತೀರ್ಮಾನ ಏನು ಯಾವುದೇ ವ್ಯಕ್ತಿಗಳು ಅವ್ರ ಅಭಿಪ್ರಾಯ ಹೇಳಿದ ತಕ್ಷಣ ಅದನ್ನೇ ಹಿಡ್ಕೊಂಡು ನೀವು ಹಿಂಗೆ ಹೇಳಿದಾರೆ ಹಿಂಗೆ ಹೇಳಿ ಹೇಳ್ತಾರೆ ಅವರು ಈಗ ನನಗೇನೋ ಒಂದು ಹೇಳಿದ್ದೀನಿ ಈಗ ನೀವು ಇನ್ನೊಂದು ಕಡೆ ಕೇಳ್ತಾರೆ ಈಶ್ವರಪ್ಪ ಹಿಂಗೆ ಹೇಳಿದ್ರೆ ಏನು ಹೇಳ್ತೀರಿ ಅದಕ್ಕೋಸ್ಕರ ವ್ಯಕ್ತಿಗಳ ಅಭಿಪ್ರಾಯ
ಪಕ್ಷದ ಅಭಿಪ್ರಾಯ ಅಲ್ಲ. ಹಂಗಂದ ತಕ್ಷಣ ವ್ಯಕ್ತಿಗಳು ಅಭಿಪ್ರಾಯ ವ್ಯಕ್ತಪಡಿಸಬಾರ್ದ? ರಾಜಕಾರಣದಲ್ಲಿ ಇದ್ದೇ ಇದು. ಹಾಗಾಗಿ ಇದ್ರಲ್ಲಿ ಏನು ಗೊಂದಲಗಳಾಗ ಪ್ರಶ್ನೆ ಇಲ್ಲ. ನಾನು ಹೇಳಿದ್ನಲ್ಲ, ನಮ್ದೇ ಪೂರ್ಣ ಬಹುಮತ ಇದ್ದಿದ್ರೆ ಯಾವ ಸಮಾಜ ನಿಮ್ ಪ್ರಶ್ನೆ ಕೇಳಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ನೀವ್ ಹೇಳ್ರಿ, ಮೂಲ ಅವರಿಸಿದ್ರು, ನೀವ್ ಹೇಳಿದ್ರಿ ಡ್ರಾಪ್ ಮಾಡಕ್ ಅವಕಾಶ ಇದೆಯಾ ಅಂತ. ಈ ಪೂರ್ಣ ಬಹುಮತ ಇಲ್ಲದೆ ಇರೋಂತ ಸರ್ಕಾರ ಬಂದಾಗ, ಕಾಂಗ್ರೆಸ್ ಜೆ ಡಿ ಎಸ್ ನಿಂದ ನಮ್ಮ ಪಕ್ಷಕ್ಕೆ ಬಂದಾಗ ಇವೆಲ್ಲ ಆಗ್ಬೇಕಾಗತ್ತೆ. ಏನಾಗುತ್ತೋ, ಯಾಕಂದ್ರೆ ತೀರ್ಮಾನ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಇದನ್ನ 5 ವರ್ಷವೂ ಈ ಸರ್ಕಾರ ಪೂರ್ಣ ಇರಬೇಕು ಅನ್ನೋಂಥ ಅಪೇಕ್ಷೆದಲ್ಲಿ ಯಾವ ಮೂಲವೋ ಹೊಳಸುಬ್ರೋ ಹಳುಬ್ರೋ ಪ್ರಶ್ನೆ ಇಲ್ಲ. ಅವರೆಲ್ಲರೂ ನಮ್ಮ ಪಕ್ಷದವರೇನೆ. ಕಾಂಗ್ರೆಸ್ಸಿಂದ ಬಂದರು ಬಿ ಜೆ ಪಿ ಹೊಸ್ದಾಗ ಬಂದಿದ್ದಾರೆ ಅಂತ ತಕ್ಷಣ ಅವರು ಮೂಲ ಹೊಸಬ್ರು ಹಳಬ್ರು ಈ ಪ್ರಶ್ನೆ ಬರೋದಿಲ್ಲ. ಎಲ್ಲರೂ ಬಿ ಜೆ ಪಿ ಕಾರ್ಯಕರ್ತರೆ. ಯಾರಿಗೆ ಕೊಡಬೇಕು ಮಂತ್ರಿ ಸ್ಥಾನ ಅನ್ನೋದ್ರ ಬಗ್ಗೆ ಎಲ್ಲಿ ತನಕ ಚರ್ಚೆ ಆಗುತ್ತೆ? ಮಂತ್ರಿಮಂಡಲ ವಿಸ್ತರಣೆ ಪೂರ್ಣವಾಗುತ್ತೆ ಅನ್ಕೊನು. ನೀವು ಪ್ರಶ್ನೆಗಳು ಕೇಳ್ತಾನೆ ಇರ್ತೀರಿ, ಹೋದಲ್ಲೆಲ್ಲ ನಾವು ಉತ್ತರ ಕೊಡದೇ ಇರ್ತೀವಿ. ನೀವು ಕೇಳೋ ಪ್ರಶ್ನೆನೂ ಅದೇನೆ, ಉತ್ತರನೂ ಅದೇನೆ. ನಿಮಗೂ ಸಮಾಧಾನ ಆಗೋದು ಯಾವಾಗ? ಫೈನಲ್ ಆದ್ಮೇಲೆ. ಇವ್ ನೀವೇನು ಕೇಳಿದ್ರು ಕೂಡ ನಾನು ಇಲ್ಲ ಅಂತ ಹೇಳ್ತೀನ? ಅದಕ್ಕೆಪ್ಪ ನಾನು ಇಷ್ಟು ಲೇಟಾಗಿ ಬಂದ್ರಾ? ಅದಕ್ಕೆ ಇರಲಿ, ಹಿಂಗಾಗಿದೆ, ಏನೇ ಪ್ರಶ್ನೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಂತೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾವುದೇ ಕಾರಣಕ್ಕೂ 5 ವರ್ಷ ಪೂರ್ಣ ಇರುತ್ತೆ. ಇದರಲ್ಲಿ ಯಾವ ಗೊಂದಲನೂ ಇಲ್ಲ. ಈಗ ಒಂದೇನಂತಂದ್ರೆ ಸರ್, ಈಗ ಪವರ್ ಸೆಂಟರ್ ರಮೇಶ್ ಜಾರಕಿಹೊಳಿ ಅವ್ರ ಮನೆ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ನೋಡಿ, ರಾಜಕಾರಣದಲ್ಲಿ ಚಟುವಟಿಕೆ ಮಾಡಂತ ವ್ಯಕ್ತಿಗಳು ಬಹಳ ಎಲ್ಲರೂ ಇರಲ್ಲ. ಚಟುವಟಿಕೆ ರಮೇಶ್ ಜಾರಕಿಹೊಳಿ ಅವ್ರ ಟೀಮು ಪ್ರಯತ್ನ ಮಾಡೋದಕ್ಕೋಸ್ಕರನೇ ನಮ್ಮ ಸರ್ಕಾರನೂ ಬಂದಿದ್ದು. ಅವ್ರ ಸರ್ ಅವ್ರು ಕಾಂಗ್ರೆಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಚಟುವಟಿಕೆ ಮಾಡಲಿಲ್ಲ ಅಂತಂದರೆ ಅನೇಕ ರಾಜೀನಾಮೆ ಕೊಡ್ತಾನೂ ಇರಲಿಲ್ಲ. ಅವ್ರು ಬಂದು ಬಿ ಜೆ ಪಿ ಸೇರ್ತಾರಿಲ್ಲ, ಇವತ್ತು ಸಚಿವ ಸಂಪುಟದಲ್ಲಿ ಬಿ ಜೆ ಪಿಗೆ ಇರ್ತಿರೂ ಇರಲಿಲ್ಲ, ಸರ್ಕಾರವೇ ಇರ್ತಿರ್ಲಿಲ್ಲ. ಈಗ ಅವ್ರದ್ದೇನೋ ಅಭಿಪ್ರಾಯ, ಸ್ನೇಹಿತರೆಲ್ಲ ಒಟ್ಟಿಗೆ ಸೇರ್ತಾ ಇರ್ಬೋದು, ಸೇರಬಾರ್ದು ಅಂತ ಹೇಳಿಲ್ಲ. ಅಲ್ಲ, ಸ್ನೇಹಿತರು ಯಾರು ಸೇರ್ತಾ ಇಲ್ಲ ಸರ್. ಸ್ನೇಹಿತರೆಲ್ಲ ನಿನ್ನೆ ಟೀಮ್ ಮಾಡ್ಕೊಂಡು ಅವರೊಂದು ಬೇರೆ ಮೀಟಿಂಗ್ ಮಾಡ್ತಾರೆ. ಅದೊಂದು ಟೀಮ್, ಅವ್ರ ಸ್ನೇಹಿತರ ಒಂದು ಟೀಮ್, ಈ ಸ್ನೇಹಿತರು ಒಂದು ಟೀಮ್, 10 ಟೀಮ್ ಇರುತ್ತೆ. ಪಕ್ಷ ಒಂದೇನೆ, ಪಕ್ಷ ಒಂದೇ, ಎ ಟು ಝಡ್ ಅಂತ ವ್ಯಕ್ತಿಗಳಿರ್ಬೋದು, ಪಕ್ಷ ಒಂದೇನೆ. ಆದ್ರೆ ಅವ್ರು 3 ರಾಜ್ಯನ ಒಂದ್ ಕಡೆ ಸೇರ್ತಾರೆ, 10 ಜನ ಒಂದ್ ಕಡೆ ಸೇರ್ತಾರೆ. ಹಂಗಂದ ತಕ್ಷಣ ಚರ್ಚೆ ಆಗ್ತಾ ಇರೋದು ಮಂತ್ರಿಮಂಡಲ ವಿಸ್ತರಣೆಗೇನೆ, ಮಂತ್ರಿಗೆ ತಾನು ಕೇಳಕ್ಕೇನೆ? ಖಂಡಿತ ಇಲ್ಲ, ಚರ್ಚೆನೂ ಆಗ್ಬೋದು. ಏನ್ ತಪ್ಪಿದೆ 3-4 ಜನ ಒಟ್ಟೊಟ್ಟಿಗೆ ಸೇರಿ? ಇಲ್ಲೊಂದು 3 ಜನ ಸೇರ್ತಾರೆ, ಅಲ್ಲೊಂದು 3 ಜನ ಸೇರ್ತಾರೆ. ಒಂದು ಇರೋದು ನಮ್ಮ ಈ 10 ಹತ್ರ 120 ದಾಟಿದೀವಿ. ಈಗ 120 ಜನ ಕಾರ್ಯಕರ್ತರು ಅಲ್ಲೊಂದು ಇಲ್ಲೊಂದು ಕಡೆ ಸೇರಿದ್ರೆ 120 ಸೀಟ್ ಅಂತೂ ಇಲ್ಲ. ನಮ್ಗೆ MLAಗಳು 120 ಇದ್ರು ಕೂಡ ಸಚಿವ ಸಂಪುಟದಲ್ಲಿ ಇರೋ ಸೀಟ್ 35. ಹಂಗಾಗಿ ಸೇರಿದ್ರು ಅನ್ನೋದು ಸೇರದೇ ತಪ್ಪಲ್ಲ. ಅಲ್ಲ, ಮಿತ್ರ ಮಂಡಳಿಯವ್ರ ವಾದ ಏನಂತಂದ್ರೆ ಸಿಪಿ ಯೋಗೀಶ್ ಅವರವ್ರ ಪರವಾಗಿ ರಮೇಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಮಾಡ್ತಾರೆ. ನಿಮಗೆ ಗೊತ್ತಾ ಅವ್ರು ಹೇಳ್ಕೊಂಡಿದಾರಲ್ಲ? ಯಾರು ಹೇಳ್ಕೊಂಡಿದ್ದಾರೆ? ರಮೇಶ್ ಜಾರಕಿಹೊಳಿ ಹೇಳ್ಕೊಂಡಿದ್ದಾರೆ. ಆಯ್ತು ಆಯ್ತು, ರಮೇಶ್ ಜಾರಕಿಹೊಳಿ ಹೇಳ್ಕೊಂಡಿದ್ದಾರೆ. ಅವ್ರು ಏನ್ ಹೇಳಿದ್ರು, ಸರ್ಕಾರ ತರೋದಕ್ಕೆ ಯೋಗೀಶ್ ಅವರು ಪ್ರಯತ್ನ ಮಾಡಿದ್ದಾರೆ ಅಂತ. ಈಗ ಅವರು ಮಾಡಬಾರ್ದು ಅನ್ನೋದೆಲ್ಲೂ ಇಲ್ಲ, ಸೇರ್ಕೊಂಡಿದ್ದಾರೆ. ಹಂಗಂತ ರಮೇಶ್ ಜಾರಕಿಹೊಳಿ ಹೇಳಿದ್ದೆ ಆಗ್ಬಿಡತ್ತಾ? ನಾನು ಅದಕ್ಕೋಸ್ಕರ ಹೇಳಿದೆ, ವ್ಯಕ್ತಿಯ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಅಲ್ಲ. ವ್ಯಕ್ತಿಯ ಅಭಿಪ್ರಾಯ ಅದು ಸರಿನೋ ತಪ್ಪು ಯೋಚನೆ ಮಾಡೋಂಥ ಶಕ್ತಿ ಕೇಂದ್ರ ನಾಯಕರಿಗೆ ಇದೆ. ಈಗ ಯಾಕೆ ಹೇಳ್ತಿರಲ್ಲ ನೀವು ಲೇಟ್ ಯಾಕೆ? ಒಂದ್ ನಿಮಿಷ,